ನಮಸ್ಕಾರ, ಪಾರ್ವತಿ ಅವರು ಮದುವೆ ಆಗಲು ಅವರ ಎಲ್ಲ ಡೀಟೇಲ್ಸ್ ಅನ್ನು ನಮಗೆ ಮೇಲ್ ಮಾಡಿದ್ದಾರೆ. ಬನ್ನಿ, ಅವರು ಮೇಲಲ್ಲಿ ಏನೆಲ್ಲ ತಿಳಿಸಿದ್ದಾರೆ ಅಂತ ನೋಡೋಣ. ಸ್ನೇಹಿತರೆ, ಅವರು ಇಲ್ಲಿ ಏನ್ ತಿಳಿಸಿದ್ದಾರಂದ್ರೆ, ಹಾಯ್ ಸರ್, ನಮಸ್ಕಾರ, ನನ್ನ ಹೆಸರು ಪಾರ್ವತಿ, ಈಗ ನನಗೆ ವಯಸ್ಸು 32 ವರ್ಷ ಅಂತ ಇಲ್ಲಿ ತಿಳಿಸಿದ್ದಾರೆ. ನಂತರ, ನಮ್ಮ ಊರು ರಾಯಚೂರು, ಸರ್ ನಾನು 10ನೇ ತರಗತಿವರೆಗೆ ಓದಿದ್ದೇನೆ ಅಂತ ಇಲ್ಲಿ ತಿಳಿಸಿದ್ದಾರೆ. ನಂತರ ಏನ್ ತಿಳಿಸಿದ್ದಾರಂದ್ರೆ, ಸರ್ ನಮ್ಮ ಊರಿನಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಟುಕೊಂಡಿದ್ದೇನೆ ಅಂತ ಇಲ್ಲಿ ತಿಳಿಸಿದ್ದಾರೆ. ನಂತರ ಏನ್ ತಿಳಿಸಿದ್ದಾರೆ ಅಂತ ನೋಡೋದಾದ್ರೆ, ಸರ್ ನಮಗೆ ಸ್ವಂತ ಮನೆ ಇದೆ, ಮನೆಯಲ್ಲಿ ತಾಯಿ, ತಂದೆ, ಅಣ್ಣ, ಅತ್ತಿಗೆ, ತಮ್ಮ ಮತ್ತು ನಾನು ಇರೋದು ಅಂತ ತಿಳಿಸಿದ್ದಾರೆ. ನಾನು ಅಂಗಡಿಯಲ್ಲಿ ಮತ್ತು ಮನೆಯಲ್ಲಿ ಇರುತ್ತೇನೆ ಅಂತ ಇಲ್ಲಿ ತಿಳಿಸಿದ್ದಾರೆ. ನಂತರ ಏನ್ ತಿಳಿಸಿದ್ದಾರಂದ್ರೆ, ಸರ್ ನನಗೆ ಒಂಟಿ ಜೀವನ ಸಾಕಾಗಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ನಂತರ ಏನ್ ತಿಳಿಸಿದ್ದಾರಂದ್ರೆ, ಸರ್ ಈಗ ನಾನು ಮದುವೆ ಆಗಬೇಕು ಅಂದುಕೊಂಡಿದ್ದೇನೆ, ಒಳ್ಳೆಯ ಗಂಡು ಇದ್ದರೆ ತಿಳಿಸಿ, ಹುಡುಗ ಬಡವನಾದರೂ ಸರಿ ಮತ್ತು ಯಾವುದೇ ಜಾತಿಯವರಾದರೂ ಸರಿ, ದುಡಿದು ತಿನ್ನುವಂತ ಹುಡುಗ ಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ನಂತರ ಅವರ ಹಾಬೀಸ್ ಅನ್ನ ತಿಳಿಸಿದ್ದಾರೆ. ಅವರ ಹವ್ಯಾಸಗಳನ್ನ ನೋಡೋದಾದ್ರೆ, ಸಿಂಗಿಂಗ್, ಕುಕ್ಕಿಂಗ್ ಮಾಡುವುದು, ವಾಚಿಂಗ್ ಬನ್ನಿ ವಿಡಿಯೋಸ್ ಅಂತ ಇಲ್ಲಿ ತಿಳಿಸಿದ್ದಾರೆ. ನಂತರ ಅವರ ಬಯೋಡೇಟಾವನ್ನ ತಿಳಿಸಿದ್ದಾರೆ. ಅವರ ಬಯೋಡೇಟಾವನ್ನ ನೋಡೋದಾದ್ರೆ, ಎಸ್